श्री मुरली माडिद्द केलसवन्ने ध्रुव सर्जा कूड माडिद्दिद्रे साकागित्तु फ्यान वार्गे कडिवाण बीळ्तायित्तु ಅವರ ಮಾರ್ಟಿನ್ ಚಿತ್ರಕ್ಕೆ ದರ್ಶನ ಅಭಿಮಾನಿಗಳು ಕೂಡ ಬೆಂಬಲ ಕೊಟ್ಟು ಬಿಡ್ತಾ ಇದ್ರು. ಆದರೆ ಮಾರ್ಟಿನ್ ಸಿನಿಮಾದ ಪ್ರಚಾರದ ವೇಳೆ ಧ್ರುವ ಸರ್ಜಾ ಸಂದರ್ಶನ ನೀಡುವ ಸಂದರ್ಭದಲ್ಲಿ ಕೆಲವು ನಿರೂಪಕರು ಅನವಶ್ಯಕವಾಗಿ ದರ್ಶನ್ ಅವರ ಬಗ್ಗೆ ಧ್ರುವ ಸರ್ಜಾ ಬಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಧ್ರುವ ಸರ್ಜಾ ಕೂಡ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಾನೆ ಹೋದ್ರು. ಆದ್ರೆ ಮಾರ್ಟಿನ್ ಚಿತ್ರದ ಪ್ರಚಾರ ಮಾಡೋದು ಬಿಟ್ಟು ದರ್ಶನ್ ಅವರ ಬಗ್ಗೆ ಅಗತ್ಯವಿಲ್ಲದ ಮಾತುಗಳು ಹೊರಬಂದವು. ನಿರೂಪಕರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರು, ಹಾಗಾಗಿ ಅಲ್ಲಿ ಅವರ ತಪ್ಪೇನೂ ಇರಲಿಲ್ಲ. ಆದ್ರೆ ಧ್ರುವ ಸರ್ಜಾ, ನಾನಿಲ್ಲಿ ಕೇವಲ ಸಿನಿಮಾ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ, ಬೇರೆ ವಿಷಯಗಳ ಬಗ್ಗೆ ಅನಗತ್ಯ ಪ್ರಶ್ನೆಗಳನ್ನ ಕೇಳಬೇಡಿ ಅಂದಿದ್ರು. ಮುಗ್ದು ಹೋಗ್ತಾ ಇತ್ತು. ಇದು ಧ್ರುವ ಸರ್ಜಾ ಅವರ ಮುಗ್ಧತೆ ಅನಿಸುತ್ತೆ. ಮಾರ್ಟಿನ್ ಜೊತೆ ಜೊತೆಗೆ ದರ್ಶನ್ ಅವರ ಬಗ್ಗೆಯೂ ಮಾತನಾಡ್ತಾ ಹೋದ್ರು. ಮೊದಲೇ ನೋವಿನಲ್ಲಿದ್ದ ದರ್ಶನ್ ಅವರ ಅಭಿಮಾನಿಗಳಿಗೆ ಇದು ಸರಿ ಕಾಣಲಿಲ್ಲ. ಸಹಜವಾಗಿ ದಾಸನ ಸೆಲೆಬ್ರಿಟಿಗಳು ಧ್ರುವ ಅವರ ಮೇಲೆ ತಮ್ಮ ಬೇಸರ ಹೊರಹಾಕೋದನ್ನ ಮುಂದುವರೆಸಿದ್ರು. ದರ್ಶನ್ ತೂಗುದೀಪ್ ಅಭಿಮಾನಿಗಳು ಬೇರೆ ಸ್ಟಾರ್ ನಟರು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ಡಿ ಬಾಸ್ ಅಂತ ಅದ್ಯಾಕೆ ಕೂಗ್ತಾರೋ ಗೊತ್ತಿಲ್ಲ. ಇದರಿಂದ ಕೆಲವು ಸ್ಟಾರ್ ನಟರು ಮುಜುಗರಕ್ಕೂ ಒಳಗಾಗಿದ್ದು ಇದೆ. ಇತ್ತೀಚೆಗೆ ಧ್ರುವ ಸರ್ಜಾ ಮಾರ್ಟಿನ್ ಚಿತ್ರದ ಪ್ರಚಾರಕ್ಕೆ ಅಂತ ಹೋದ ಕಡೆ ಕೂಡ ಡಿ ಬಾಸ್ ಎನ್ನುವ ಘೋಷಣೆಗಳು ಕೇಳಿ ಬಂದಿದ್ವು. ಇದಕ್ಕೆ ಧ್ರುವ ಸರ್ಜಾ ಅಭಿಮಾನಿಗಳು, ಧ್ರುವ ಸರ್ಜಾ ಹೆಸರು ಕೂಡ ಡಿ ಇಂದಲೇ ಶುರುವಾಗುತ್ತೆ, ಡಿ ಬಾಸ್ ಅಂತ ಅಭಿಮಾನಿಗಳು ಕೂಗಿದ್ದು ದರ್ಶನ್ ಅವರಿಗಾಗಿ ಅಲ್ಲ, ಅದು ಧ್ರುವ ಸರ್ಜಾ ಅವರಿಗಾಗಿ ಅಂತ ಸಮಜಾಯಿಷಿ ನೀಡಿದ್ರು. ಇದೀಗ ಶ್ರೀಮುರುಳಿ ಭಗೀರ ಸಿನಿಮಾದ ಪ್ರಚಾರಕ್ಕೆ ಅಂತ ಓಡಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಕೂಗ್ತಾ ಇದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳಿಗೆ ನೋವಾಗದಂತೆ ಶ್ರೀ ಮುರಳಿ ಈ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ನನ್ನ ಅವರ ಸ್ನೇಹ ಸಂಬಂಧ ಯಾವತ್ತೂ ಬದಲಾಗಲ್ಲ, ಅವರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅವರ ಮೇಲೆ ಗೌರವ ಹಾಗೆ ಇದೆ, ಅವರು ಆದಷ್ಟು ಬೇಗ ಹೊರಗೆ ಬರ್ತಾರೆ, ಕಾಲಾಯ ತಸ್ಮೈನಮ ಎಂದಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳ ಮೆಚ್ಚುಗೆ ಗಳಿಸಿದೆ. ಒಂದು ವೇಳೆ ಶ್ರೀಮುರುಳಿ ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾತಿನ ದಾಟಿ ಬದಲಿಸಿದ್ದರೆ ಮತ್ತೊಂದು ಫ್ಯಾನ್ ವಾರ್ ಶುರುವಾಗುವ ಸಾಧ್ಯತೆ ಇತ್ತು. ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ಅವರ ಅಭಿಮಾನಿಗಳು ಅವರ ಹೆಸರನ್ನ ಮಾತ್ರ ಟ್ರೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ. ಈಗಾಗಲೇ ದರ್ಶನ್ ಜೈಲಿನಿಂದ ಹೊರಬರುವವರೆಗೂ ಯಾವುದೇ ಸಿನಿಮಾ ನೋಡಲ್ಲ ಅಂತ ದಚ್ಚು ಫ್ಯಾನ್ಸ್ ಶಪಥ ಮಾಡಿದ್ದಕ್ಕೂ, ಇದೇ ವೇಳೆ ಹಲವು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸೋತಿದ್ದಕ್ಕೂ ಒಂದಕ್ಕೊಂದು ಲಿಂಕ್ ಮಾಡಲಾಗ್ತಾ ಇದೆ. ಇದರ ನಡುವೆ ಭೀಮಾ, ಕೃಷ್ಣ ಪ್ರಣಯ ಸಖಿ ಅಂತ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದಿವೆ. ಮಾರ್ಟಿನ್ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಕಾಣದೆ ಹೋದರೂ ಕೂಡ ನಮ್ಮ ನೆಲದಲ್ಲಿ ಒಳ್ಳೆಯ ಬಿಸ್ನೆಸ್ ಮಾಡಿದೆ. ಕಿಲೋಮೀಟರ್ ಗಟ್ಟಲೆ ಐತೆ ಹೇಳಲು. ದರ್ಶನ್ ಅಭಿಮಾನಿಗಳು ಧ್ರುವ ಸರ್ಜಾ ಹೋದ ಕಡೆ ಜೈ ಡಿ ಬಾಸ್ ಅಂತ ಜೈಕಾರ ಹಾಕೋದನ್ನ ಮುಂದುವರೆಸಿದ್ದಾರೆ. ಮಾರ್ಟಿನ್ ಸಿನಿಮಾದ ಪ್ರಚಾರದ ವೇಳೆ ಧ್ರುವ ಸರ್ಜಾ ಸಿದ್ಧಗಂಗಾ ಮಠದ ಬಳಿಕ ಚಿತ್ರದುರ್ಗದ ಮುರುಘಾ ಮಠಕ್ಕೂ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದಿದ್ರು. ಹಿರಿಯೂರಿನ ಬಳಿ ಧ್ರುವ ಸರ್ಜಾ ಕಾರ್ ಏರುವ ಮುನ್ನ ಬಾಸ್ ಬಾಸ್ ಡಿ ಬಾಸ್ ಅಂತ ಕೂಗುವ ಮೂಲಕ ದಾಸನ ಸೆಲೆಬ್ರಿಟಿಗಳು ಧ್ರುವ ಸರ್ಜಾರಿಗೆ ಮುಜುಗರ ಉಂಟು ಮಾಡಿದ್ರು. ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ದರ್ಶನ್ ಅಭಿಮಾನಿಗಳು ಈ ಹಿಂದೆಯೂ ಕೂಡ ಬೇರೆ ಸ್ಟಾರ್ ನಟರ ಮುಂದೆ ಬಾಸ್ ಬಾಸ್ ಡಿ ಬಾಸ್ ಅಂತ ಘೋಷಣೆ ಕೂಗೋದನ್ನ ನಾವು ನೋಡಿದೀವಿ, ಕೇಳಿದೀವಿ. ಈ ಮೊದಲು ಕಿಚ್ಚ ಸುದೀಪ್ ಭಾಗವಹಿಸ್ತಾ ಇದ್ದ ಕಾರ್ಯಕ್ರಮಗಳಲ್ಲಿ ಮತ್ತು ಅವರಿದ್ದ ಜಾಗಗಳಲ್ಲಿ ಜೈ ಡಿ ಬಾಸ್ ಅಂತ ಕೂಗುವ ಮೂಲಕ ಮುಜುಗರ ಉಂಟು ಮಾಡಿದ್ದು ಇದೆ. ಇತ್ತೀಚೆಗೆ ಚಾಮುಂಡೇಶ್ವರ ಕರಗ ಮಹೋತ್ಸವದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ದಾಸನ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಘೋಷಣೆ ಕೂಗುವ ಪ್ರಸಂಗಗಳು ನಡೆದಿತ್ತು. ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡಿದ್ದ ಧ್ರುವ ಸರ್ಜಾ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂದಿದ್ರು. ಯಾರೋ ಲೋ ಆಗಿದ್ದಾರೆ ಅಂತ, ಕುಗ್ಗಿದ್ದಾರೆ ಅಂತ ಏನೇನೋ ಮಾತನಾಡಬಾರದು, ನೋವಿನಲ್ಲಿದ್ದಾರೆ, ಈ ಸಂದರ್ಭದಲ್ಲಿ ನಮ್ಮದು ಒಂದು ಕಲ್ಲಿರಲಿ ಅಂತ ಬೀಸಲು ಹೋಗೋದಿಲ್ಲ. ದರ್ಶನ್ ಸರ್ ಅವರಿಗೂ ಮಗ ಇದ್ದಾನೆ, ರೇಣುಕಾಸ್ವಾಮಿಗೂ ಮಗು ಆಗಲಿದೆ. ಅವರ ಕುಟುಂಬಗಳನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು, ಕಾನೂನು ಎಲ್ಲದಕ್ಕಿಂತ ದೊಡ್ಡದು, ಸುಮ್ಮನೆ ನಾವು ಏನೇನೋ ಮಾತನಾಡಬಾರದು ಅಂತ ಪ್ರತಿಕ್ರಿಯೆ ನೀಡಿದ್ರು ಧ್ರುವ ಸರ್ಜಾ. ಅಲ್ಲದೆ ಧ್ರುವ ಸರ್ಜಾ ತಮ್ಮ ಹುಡುಗರ ಬದಲು ದರ್ಶನ್ ಅವರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ದರ್ಶನ್ ಸರ್ ಅವರು ಎದುರಿಗೆ ಇದ್ರು, ದೂರದಲ್ಲಿ ಇದ್ರು ಕೂಡ ಅವರ ಬಗ್ಗೆ ಗೌರವ ಇದೆ, ಆದ್ರೆ ಅವರಿಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು ಅಂದಿದ್ರು. ಆಗೆಲ್ಲ ಫ್ಯಾನ್ ವಾರ್ ಇಷ್ಟೊಂದು ವಿಕೋಪಕ್ಕೆ ಹೋಗಿರಲಿಲ್ಲ, ಆದ್ರೆ ಇದೇ ರೀತಿಯ ಪ್ರತಿಕ್ರಿಯೆಗಳನ್ನ ಧ್ರುವ ಸರ್ಜಾ ಇತ್ತೀಚೆಗೆ ನೀಡಿದ ಸಂದರ್ಶನಗಳಲ್ಲಿ ನೀಡಿದ್ರೆ ಸಾಕಾಗಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಮುಂದೆ ಆದ್ರೂ ಇವರಿಬ್ಬರ ನಡುವಿನ ಮನಸ್ತಾಪ ಸರಿ ಹೋಗ್ಲಿ, ಫ್ಯಾನ್ ವಾರ್ ಕೂಡ ನಿಲ್ಲಲಿ ಅನ್ನೋದೇ ನಮ್ಮ ಆಶಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.